ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಖಂಡಿತವಾಗ್ಲೂ ಮೋಸ ಆಗಲ್ಲ ನೆನಪಿರಲಿ ಅವತ್ತೇನೋ ಒಂದು ಕಾವ್ಯ ಆಗಿತ್ತು ಸೊ ಇವತ್ತಿನ ಕಾಲಕ್ಕೆ ಇದು ಸಹ ಒಂದು ಅದ್ಭುತವಾದಂಥ ದೃಶ್ಯಕಾವ್ಯ ಆಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಟೈಟ್ಲ್ ತಕ್ಕಂಗೆ ನೀವು ಟೈಟ್ಲಲ್ಲೇ ಸಿನಿಮಾ ಕಥೆನೂ ಸಹ ನಾವು ಹೇಳಿರೋದ್ರಿಂದ ಪ್ರೇಮ ಅನ್ನೋದೊಂದು ಪೂಜ್ ಪೂಜ್ಯನೀಯ ಭಾವನೆ ಅದನ್ನು ನೀವು ನಮ್ಮ ಸಿನಿಮಾದಲ್ಲಿ ನೋಡ್ಬೋದು ಈ ಪ್ರೇಮ ಪೂಜ್ಯನೀಯ ಭಾವನೆ ಬರೀ ಹುಡುಗ ಹುಡುಗಿ ಪ್ರೀತಿಸೋದಲ್ಲಿ ಹುಡುಗಿ ಹುಡುಗನ ಪ್ರೀತಿಸೋದಲ್ಲ ಅಷ್ಟೇ ಅಲ್ಲ ಇದು ತಂದೆ ತಾಯಿಗೂ ಸಂಬಂಧಪಡುತ್ತೆ ಸ್ನೇಹಿತರಿಗೂ ಸಂಬಂಧಪಡುತ್ತೆ ನಮ್ಮ ವೃತ್ತಿ ಜೀವನಕ್ಕೂ ಸಂಬಂಧಪಡುತ್ತೆ ಸೊ ಎಲ್ಲೆಲ್ಲಿ ಯಾವುದನ್ನು ನಾವು ಪ್ರೇಮದಿಂದ ನೋಡ್ತೀವೋ ಅದರೆಲ್ಲ ಪೂಜನೀಯ ಭಾವನೆ ಇತ್ತು ಅಂದರೆ ಒಬ್ಬ ಮನುಷ್ಯನ ಅದು ಎಲ್ಲಿವರೆಗೂ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅನ್ನೋ ಒಂದು ಸಂದೇಶ ನಮ್ಮ ಸಿನಿಮಾಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಒಂದು ನೆಕ್ಸ್ಟ್ ಲೆವೆಲ್ ಸಿನ್ಮಾ ಅಂತ ನಾನು ಖಂಡಿತ ಹೇಳ್ಬೋದು ಅಂದರೆ ಒಂದು ಕನ್ನಡ ಸಿನಿಮಾಗಳೀಗ ಏನೆಲ್ಲಾನು ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಆಗ್ತಾ ಇದೆ ಆ ಥರ ಒಂದು ಸಿನಿಮಾನೇ ಕನ್ನಡ ಸಿನಿಮಾ ಇಲ್ಲಿ ಬರೀ ನಾವು ಮಾತ್ರ ಬೆಳಿಬೇಕು ವೈಯಕ್ತಿಕವಾಗಿ ಅನ್ನೋದಿಲ್ಲ ಒಂದು ಕನ್ನಡ ಸಿನಿಮಾನ ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ಆಗಿರ್ಬೋದು ಕತೆ ಆಗಿರ್ಬೋದು ಎಲ್ಲನೂ ಒಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂತ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ